Hi friends, welcome back to my channel. Ivattina recipe bandu sorakkai chutney maartta idini. Ee chutney dosa, chapati, rotti, rice ku chanagirutte. Tumba chanagirutte. Adu heng maadadu anta ee video dalli namu tilisthini nimge. Ond baanli 2 spoon enna hakidini. Kalle bele swalpa, uddin bele swalpa. Eradu fry aagle. ಇವಾಗ ಹಸಿ ಮೆಣಸಿನಕಾಯಿ ಒಂದು 5 ಕಟ್ ಮಾಡಿ ಹಾಕ್ತಾ ಇದೀನಿ ಹಸಿ ಮೆಣಸಿನಕಾಯಿ ಇಷ್ಟ ಇಲ್ಲ ಅಂದ್ರೆ ಒಣಗಿದ ಮೆಣಸಿನಕಾಯಿ ಹಾಕೋಬಹುದು ಮೆಣಸಿನಕಾಯಿ ಹಸಿ ಸ್ಮೆಲ್ ಆಗೋ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಜೊತೆಗೆ ಒಂದು 5 6 ಸ್ಪೂನ್ ಕಡಲೆ ಬೀಜ ಹಾಕೋಬೇಕು ಕಡಲೆ ಬೀಜ ಹಾಕಿದ್ರೆ ಚೆನ್ನಾಗಿರುತ್ತೆ ಎಲ್ಲ ಫ್ರೈ ಆಯ್ತಾ ಒಂದು ಈರುಳ್ಳಿ ಹಾಕೋಣ ಇದು ಫ್ರೈ ಮಾಡಬೇಕು ಕರಿಬೇವಿನ ಸೊಪ್ಪು ಒಂದು ಎರಡು ಕಡ್ಡೆ ಹಾಕೋಬೇಕು ಎಲ್ಲ ಫ್ರೈ ಮಾಡ್ಕೊಳ್ಳ್ರಿ ಇವಾಗ ಎರಡು ಟೊಮ್ಯಾಟೊ ತೊಳೆದು ಕಟ್ ಮಾಡಿರೋ ಎರಡು ಟೊಮ್ಯಾಟೊ ಸೋರೆಕಾಯಿನೂ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟಿದ್ದೀನಿ ಎಲ್ಲ ಹಾಕೊಳ್ಳೋಣ ಇದಕ್ಕೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಅರಶಿನ ಇವಾಗ ಎಲ್ಲ ಹಾಕಿ ಮಿಕ್ಸ್ ಮಾಡೋಣ ಇವಾಗ ಒಂದು 5 ನಿಮಿಷ ಮುಚ್ಚಿಡೋಣ ಪ್ಲೇಟ್ ಮುಚ್ಚಿಡಬೇಕು ಆ ಸೋರೆಕಾಯೆಲ್ಲ ನೀರು ಬಿಟ್ಕೊಂಡು ಮೆತ್ತಗಾಗುತ್ತೆ ಇವಾಗ 5 ನಿಮಿಷ ಆಯಿತು ಸೋರೆಕಾಯಿ ಟೊಮ್ಯಾಟೊ ಎಲ್ಲ ಮೆತ್ತಗಾಗಿದೆ ಇವಾಗ ನೋಡಿ ಎಲ್ಲ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕೊಳ್ಳೋಣ ನಿಮ್ಮೆ ಗಾತ್ರ ಅಷ್ಟು ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಹುಳಿ ಜಾಸ್ತಿ ಬೇಕಾದ್ರೆ ಹಾಕೋಬೋದು ಕೊತ್ತಂಬರಿ ಸೊಪ್ಪು ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿರೋದು ಸ್ವಲ್ಪ ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಒಂದು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇವಾಗ ತಣ್ಣಗಾಗಿ ಬಿಡೋಣ ಒಂದು 5 ನಿಮಿಷ ತಣ್ಣಗಾಗಲಿ ಮತ್ತು ಮಿಕ್ಸಿಗೆ ಹಾಕೊಳ್ಳೋಣ ಇವಾಗ ತಣ್ಣಗಾಗಿದೆ ಮಿಕ್ಸಿಗೆ ಹಾಕೋಬೇಕು ಬಿಸಿ ಬಿಸಿ ಹಾಕೋಕೆ ಹೋಗ್ಬೇಡ್ರಿ ಮಿಕ್ಸಿಗೆ ತಣ್ಣಗಾದ ಮೇಲೆ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಸೋರೆಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಇವಾಗ ಮಿಕ್ಸಿ ಆಯಿತು ತುಂಬ ನುಣ್ಣಗೆ ಹಾಕಬಾರ್ದು ಸ್ವಲ್ಪ ತರೆ ತರೆಯ ರುಬ್ಕೊಳ್ಳೋಣ ಇದಕ್ಕೆ ನೀರೇನು ಮಿಕ್ಸ್ ಮಾಡೋಂಗಿಲ್ಲ ಇವಾಗ ಒಂದು ಕಡೆ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಸ್ವಲ್ಪ ಜೀರಿಗೆ ಕರಿಬೇವಿನ ಸೊಪ್ಪು ಒಣಗಿದ ಮೆಣಸಿನಕಾಯಿ ಒಂದೆರಡು ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಆಯಿತು ಇವಾಗ ಇದಕ್ಕೆ ಹಾಕೊಳ್ಳೋಣ ಚಟ್ನಿಗೆ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಇವಾಗೆಲ್ಲ ಮಿಕ್ಸ್ ಮಾಡೋಣ ಇದಕ್ಕೆ ನೀರು ಮಿಕ್ಸ್ ಮಾಡೋಂಗಿಲ್ಲ ಹೊರಗಡೆ ಇಟ್ಕೊಂಡು ಒಂದು 2 ಡೇಸ್ ತಿನ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಎಲ್ರಿಗೂ ಬಾಯ್ ಬಾಯ್